ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವರ್ನೆಸ್ ಹೋಮ್ ಕಿಚನ್. ನಾನ್ ವಿಮ್ಲಾ. ಫೆಬ್ರವರಿ 14, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವ್ಯಾಲೆಂಟೈನ್ಸ್ ಡೇ. ಸೊ ವ್ಯಾಲೆಂಟೈನ್ಸ್ ಡೇಗೋಸ್ಕರ ನಿಮಗೆಲ್ಲರಿಗೂ ಒಂದು ಹೊಸ ಸ್ಪೆಷಲ್ ರೆಸಿಪಿನ ತಂದಿದ್ದೀನಿ. ಅದ್ಯಾವುದು ಅಂದರೆ ಕೇಕ್. ಸೊ ಕೇಕಲ್ಲಿ ಡಿಫ್ರೆಂಟ್ ಆಫ್ ವೆರೈಟೀಸ್ ಇರುತ್ತೆ. ಅದರಲ್ಲಿ ನಾನು ಚೂಸ್ ಮಾಡಿದ್ದು ರೆಡ್ ವೆಲ್ವೆಟ್ ಕೇಕ್. ರೆಡ್ ವೆಲ್ವೆಟ್ ಕೇಕ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಯಾವ ಥರ ಮಾಡಬೇಕು ಅಂತ ಪ್ರೊಸೀಜರ್ನ ಹೇಳ್ತೀನಿ. ಬನ್ನಿ, ಲೆಟ್ಸ್ ಮೂವ್ ಆನ್ ಟು ಕಿಚನ್. ಇದು ಅರ್ಧ ಕೆಜಿ ರೆಡ್ ವೆಲ್ವೆಟ್ ಕೇಕಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಮೆಜರ್ಮೆಂಟ್ ಸ್ಪೂನಲ್ಲಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಇದು 1 ಕಪ್ಪು ಮತ್ತು ಇದು 1/2 ಕಪ್ಪು. 1.5 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಆಲ್ ಪರ್ಪಸ್ ಫ್ಲೋರ್. ಇದನ್ನು ಫಸ್ಟ್ ಹಾಕ್ಕೊಳ್ಳೋಣ. 1 ಟೇಬಲ್ಸ್ಪೂನಷ್ಟು ಕೋಕಾ ಪೌಡರ್, 1/2 ಟೇಬಲ್ಸ್ಪೂನಷ್ಟು ಬೇಕಿಂಗ್ ಪೌಡರ್, ಇದು 1/4 ಟೇಬಲ್ಸ್ಪೂನಷ್ಟು ಬೇಕಿಂಗ್ ಸೋಡಾ, 1/4 ಟೇಬಲ್ಸ್ಪೂನಷ್ಟು ಉಪ್ಪು. ಇದನ್ನು ಫಸ್ಟು ಜರಡಿ ಹಿಟ್ಕೊಳ್ಳೋಣ. ಈ ಹಿಟ್ಟಲ್ಲಿ ಯಾವುದೇ ಥರ ಲಂಪ್ಸ್ ಇರಬಾರ್ದು. ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಕೇಕು. ಇದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ಇದು ಫಸ್ಟ್ ಸ್ಟೆಪ್ಪು ಕೇಕ್ ಮಾಡೋದಕ್ಕೆ. ಈಗ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ 50 ಗ್ರಾಮಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಇದು ಪೌಡರ್ ಶುಗರು 100 ಗ್ರಾಮಷ್ಟಿದೆ, ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಚೆನ್ನಾಗಿ ಬೀಟ್ ಮಾಡಬೇಕು, ಒಂದು 5 ನಿಮಿಷ ಬೀಟ್ ಮಾಡಿ. ಮಿಕ್ಸ್ ಆದಮೇಲೆ ಎಗ್ ಹಾಕ್ತಾಯಿದ್ದೀನಿ. ಒಂದೊಂದೇ ಎಗ್ ಹಾಕಬೇಕು, ಒಂದು ಎಗ್ ಹಾಕಿ ಮತ್ತೆ ಬೀಟ್ ಮಾಡೋಣ. ಇವಾಗ 2 ಮೊಟ್ಟೆ ಹಾಕಿದ್ವಲ್ಲ, ಚೆನ್ನಾಗಿ ಬೀಟಾಗಿದೆ ನೋಡಿ, ಈ ಥರ ಬೀಟಾಗಬೇಕು. ಈಗ 1 ಟೇಬಲ್ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೋಣ, 1 ಟೇಬಲ್ಸ್ಪೂನು. ಈಗ 1/4 ಕಪ್ಪಷ್ಟು ಬಟರ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಮತ್ತೆ ಈಗ ಅದು ಬೀಟ್ ಮಾಡ್ಕೊಂಡ್ಮೇಲೆ 1 ಟೇಬಲ್ಸ್ಪೂನು ರೆಡ್ ಕಲರ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡಬೇಕಿದು. ಈಗ ಪೂರ್ತಿ ಬೀಟ್ ಆಗಿದೆ. ಇವಾಗ ಇದು ಮಿಕ್ಸ್ಚರ್ ಪೌಡರ್ ಇತ್ತಲ್ಲ, ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳೋಣ. ಒಂದೇ ಸರಿ ಹಾಕೋಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ. ಇದನ್ನು ಬೀಟ್ ಮಾಡೋಣ ಇವಾಗ. ಈಗ ನೋಡಿ, ಪೂರ್ತಿ ಚೆನ್ನಾಗಿ ಬೀಟ್ ಆಗಿದೆ. ಇವಾಗ ಈ ಥರ ಕ್ರೀಮಿ ಸ್ಟ್ರಕ್ಚರ್ ಬಂದಿರಬೇಕು, ತೋರಿಸ್ತೀನಿ ನೋಡಿ. ಇದು ಪರ್ಫೆಕ್ಟ್ ಆಗಿದೆ ಬ್ಯಾಟರು. ಇದನ್ನು ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಕೇಕ್ ಟಿನ್ನ ಗ್ರೀಸ್ ಮಾಡ್ಕೋತಾ ಇದ್ದೀನಿ ನೋಡಿ, ಈ ಥರ ಸೈಡಲ್ಲೆಲ್ಲ ನೀಟಾಗಿ ಮಾಡ್ಕೊಳ್ಳಿ. ಈಗ ಟಿನ್ ಪೂರ್ತಿ ಗ್ರೀಸ್ ಆಗಿದೆ, ಆಯಿಲ್ ಅಥವಾ ಬಟರ್ ಯಾವುದ್ರಲ್ಲಾದ್ರೂ ಗ್ರೀಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಬ್ಯಾಟರ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಟಿನ್ಗೆ. ಬ್ಯಾಟರ್ನ ಸ್ವಲ್ಪ ಲೆವೆಲ್ ಮಾಡ್ಕೊಳ್ಳಿ ಈ ಥರ. ಇದಾದ ಬ್ಯಾಟರ್ನ ಲೆವೆಲ್ ಮಾಡ್ಕೊಳ್ಳಿ ಈ ಥರ. ಇದಾದಮೇಲೆ ಈ ಥರ ಟ್ಯಾಪ್ ಮಾಡಿ ಟಿನ್ನ. ಇವಾಗ ಮೈಕ್ರೋವೇವಲ್ಲಿ 140 ಡಿಗ್ರಿ ಟೆಂಪ್ರೇಚರಲ್ಲಿ ಕನ್ವೆಕ್ಷನ್ ಮೋಡಲ್ಲಿ 25 ಮಿನಿಟ್ಸ್ ಬೇಕ್ ಮಾಡೋಣ. ಫಸ್ಟು ಮೈಕ್ರೋವೇವ್ನ 10 ಮಿನಿಟ್ಸ್ ಫ್ರೀ ಹೀಟಲ್ಲಿ ಇಟ್ಟಿದ್ದೀನಿ ಕನ್ವೆಕ್ಷನ್ ಮೋಡಲ್ಲಿ. ಇವಾಗ ಬೇಕ್ ಮಾಡ್ಕೊಳ್ಳೋಣ. Thank you.
25 ಮಿನಿಟ್ಸ್ ಬೇಕಿಂಗ್ ಕನ್ವೆನ್ಷನ್ ಮಾಡೆಲ್ ಇಟ್ಟಿದ್ದೀನಿ. ಬೇಕಾಗ್ತಾ ಇದೆ ಕೇಕ್. ಈಗ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ ಇದು, ಫ್ರಾಸ್ಟಿಂಗ್ ರೆಡಿ ಮಾಡ್ಕೊಳ್ಳೋಣ ಕೇಕಿಗೆ. ಇದಕ್ಕೆ 200 ಗ್ರಾಮ್ ಚೀಸ್, ಕ್ರೀಮ್ ಚೀಸ್ ಹಾಕ್ತಾ ಇದ್ದೀನಿ. ಇದು 50 ಗ್ರಾಮ್ ಬಟರ್ ಬೆಣ್ಣೆ. ಇದನ್ನು ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಅದು ಚೆನ್ನಾಗಿ ಬೀಟ್ ಆಗಿದೆ. ಇವಾಗ ಐಸಿಂಗ್ ಶುಗರ್ ಹಾಕ್ಕೊಳ್ಳೋಣ. ಇದು 100 ಗ್ರಾಮ್ ಇದೆ, ಅಂದರೆ 1.5 ಕಪ್. ಅದರ ಜೊತೆಗೆ 1 ಟೇಬಲ್ಸ್ಪೂನು ವೆನಿಲಾ ಎಸೆನ್ಸ್. ಈಗ ಮತ್ತೆ ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಚೆನ್ನಾಗಿ ಬೀಟ್ ಆಗಬೇಕು, ಫುಲ್ ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೂ ಬೀಟ್ ಮಾಡಿ ಚೆನ್ನಾಗಿ. ನೋಡಿ, ಇವಾಗ ಕ್ರೀಮಿ ಚೀಸ್ ಫ್ರಾಸ್ಟಿಂಗ್ ರೆಡಿ ಇದೆ. ಕೇಕಿಗೆ ಎಷ್ಟು ಕ್ರೀಮಾಗಿ ಬಂದಿದೆ ನೋಡಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈ ಟೆಕ್ಸ್ಚರಲ್ಲಿ ಇರಬೇಕು. ಇವಾಗ ಕೇಕ್ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಒಂದು ಟೂತ್ ಪಿಕ್ ತೊಗೊಂಡು ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಈ ಥರ. ಟೂತ್ ಪಿಕ್ಕಿಗೆ ಅಂಟ್ಲಿಲ್ಲ ಅಂದರೆ ಸೊ ಕೇಕ್ ಈಸ್ ರೆಡಿ ಅಂತ. ಇದನ್ನು ಓವನಿಂದ ತಕ್ಕೊಳ್ಳೋಣ. ಇದು ಕಂಪ್ಲೀಟ್ಲಿ ಕೂಲ್ ಆಗಲಿ ಒಂದು 10 ನಿಮಿಷ ಬಿಟ್ಬಿಡಿ ಅದನ್ನು. ಇದು ಕ್ಲಿಪ್ ರಿಲೀಸ್ ಮಾಡೋಣ, ಬೇಗ ಕೂಲ್ ಆಗುತ್ತೆ. ತುಂಬ ಸಾಫ್ಟಾಗಿ ಬಂದಿದೆ. ಇವಾಗ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಕೇಕ್ನ ಡೆಕೋರೇಟ್ ಮಾಡ್ಕೊಳ್ಳೋಣ. ಒಂದು ಲೇಯರ್ ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಾಗಿದೆ, ಒಂದು ಲೇಯರ್ ತೆಗೆದಿಟ್ಕೊಳ್ಳೋಣ ಪಕ್ಕದಲ್ಲಿ. ಇದಕ್ಕೆ ಡೆಕೋರೇಟ್ ಮಾಡ್ಕೊಳ್ಳೋಣ. ಚೀಸ್ ಕ್ರೀಮಿ ಫ್ರಾಸ್ಟಿಂಗ್ ಇತ್ತಲ್ಲ, ಅದನ್ನ ಮೇಲೆಲ್ಲ ಹಾಕೊಳ್ಳೋಣ. ಒಂದು ಲೇಯರ್ ಕ್ರೀಮ್ ಹಚ್ಕೊಂಡಾಗಿದೆ. ಈಗ ಅದ್ರ ಮೇಲೆ ಇನ್ನೊಂದು ಲೇಯರ್ ಕೇಕ್ ಇತ್ತಲ್ಲ, ಅದನ್ನು ಇಡ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಕ್ರೀಮ್ನ ಅಪ್ಲೈ ಮಾಡೋಣ.
ಇದು ಚಾಕ್ಲೇಟ್ ಪೌಡರ್ ತೊಗೊಂಡಿದ್ದೀನಿ ನೋಡಿ. ಇದನ್ನು ನಿಮಗೆ ಹೆಂಗೆ ಬೇಕು ಹಂಗೆ ಡೆಕೋರೇಟ್ ಮಾಡ್ಕೊಳ್ಳಿ. ನಾನು ಚಾಕ್ಲೇಟ್ ಪೌಡರಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಈ ಥರ ಡೆಕೋರೇಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಸ್ಮೂತಾಗಿ ಮಾಡ್ಕೊಳ್ಳಿ, ಹಾರ್ಡಾಗಬೇಡ ನೋಡಿ. ಡೆಕೋರೇಟ್ ಮಾಡ್ತಾ ಇದ್ದೀನಿ. ರೆಡ್ ವೆಲ್ವೆಟ್ ಕೇಕ್ ರೆಡಿಯಾಗಿದೆ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆ ಬ್ಯೂಟಿಫುಲ್ಲಾಗಿ ಬಂದಿದೆ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಕೇಕು. ಹಾರ್ಟ್ ಶೇಪ್ ಕೇಕು ತುಂಬ ಚೆನ್ನಾಗಿದೆ. ಕೇಕ್ ಕಟ್ ಮಾಡ್ತಾ ಇದ್ದೀನಿ, ಹೆಂಗೆ ಬಂದಿದೆ ಅಂತ ನೋಡೋಣ. ವಾ ನೋಡಿ, ಇಷ್ಟು ಸ್ಪಾಂಜಿಯಾಗಿ ಬಂದಿದೆ. ಸೊ ರೆಡ್ ವೆಲ್ವೆಟ್ ಕೇಕ್ ಈಸ್ ರೆಡಿ ಟು ಈಟ್. ರೆಡ್ ವೆಲ್ವೆಟ್ ಕೇಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ರಿ ಅಲ್ವಾ. ಇದರ ಪ್ರೊಸೀಜರ್ನ ಫಾಲೋ ಮಾಡಿ, ತುಂಬ ಡಿಲಿಷಿಯಸ್ ಆಗಿ ಬರುತ್ತೆ. ಹಾಗೆ ಇದನ್ನು ನಿಮ್ಮ ನಿಯರೆಸ್ಟ್ ಆ್ಯಂಡ್ ಡಿಯರೆಸ್ಟ್ ಅವ್ರಿಗೆ ಪ್ರೆಸೆಂಟ್ ಮಾಡಿ ವ್ಯಾಲೆಂಟೈನ್ಸ್ ಡೇ ದಿನ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಬರ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಆಲ್.